ಸರ್ ವಿದ್ಯಾಭರಣ ಕೊಟ್ಟಿರುವ ಕಂಪ್ಲೇಂಟ್ ಪ್ರಕಾರವಾಗಿ ಸುಬ್ರಹ್ಮಣ್ಯ ಪುರ ಪೊಲೀಸ್ ಇನ್ ಕೇಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಗೊತ್ತಿರೋ ವಿಚಾರಗಳನ್ನ ಶೇರ್ ಮಾಡಿ. ಖಂಡಿತ, ಈಗ ನಿಮ್ಮಲ್ಲಿ ಏನು ನಾವು ಹೇಳಿದ್ದೀವೋ ಆ ರೀತಿ ಅವರು ಏನು ಕ್ವಶನ್ ಕೇಳ್ತಾರೋ ಅದಕ್ಕೆ ಖಂಡಿತ ನಾವು ಆನ್ಸರ್ ಮಾಡ್ತೀವಿ. ಮನೆವರ್ಗು ಬಂದಿಲ್ಲ, ಡೋನ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ರು, ನಮ್ಮ ಹುಡುಗ ಈ ತರ ಇದಾರೆ ಏನ್ ಹೇಳ್ತೀರಾ ಹೇಳಿ. ನಾನು ಅವರಲ್ಲಿ ಯಾರಾದ್ರೂ ಈ ತರ ಮಾಡಿರೋ ಚಾನ್ಸಸ್ ಇದೆಯಾ? ಸರಿ, ಅಂದ್ರೆ ನಮ್ ಮೇಲೆ ಅಪರ್ಣೆ ಮಾಡ್ಬೇಕಾಗಿತ್ತು ಆ ರೀತಿ ಇದ್ದಿದ್ರೆ. ಕರ್ನಾಟಕ ಸೀರಿಯಲ್ ನೋಡಿದಾಗ ಸ್ವಲ್ಪ ಅವ್ರಿಗೆ ಮನಸ್ಸಲ್ಲಿ ಇರ್ಬೋದೇನೋ, ನನಗ್ ಗೊತ್ತಿಲ್ಲ, ಇದ್ದಲ್ಲಿ ಇದ್ದಿರ್ಬಹುದು. ಈ ತರ ಇರತ್ತ ನಿಜವಾಗ್ಲೂ ಕ್ಯಾರೆಕ್ಟರ್ ಈ ತರ ಇರ್ತಾರ, ಇಲ್ಲ ಸೀರಿಯಲ್ಗೆ ಈ ತರ ಗುಣನ ಮಾಡ್ಕೊಂಡಿದ್ರ ಅಂತ. ಯಾವಾಗ ಎಲ್ಲಾರು ಬಿಗ್ ಬಾಸ್ ನ ನೋಡಿದ್ಮೇಲೆ ಇನ್ನ ಫ್ಯಾನ್ ಫಾಲೋಯರ್ಸ್ ಜಾಸ್ತಿ ಆಗ್ತಾರೆ. ಆಕ್ಟಿಂಗ್ ಮಾಡೋದ್ ಒಂದ್ ದಿವಸ ಮಾಡ್ಬೋದು, ಎರಡ್ ದಿವಸ ಮಾಡ್ಬೋದು, ಒಂದ್ ವಾರ ಮಾಡ್ಬೋದು, ಅಷ್ಟು ದಿವಸ ಆಕ್ಟಿಂಗ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ನಿಜ ನೂರಿಪ್ಪತ್ತು ದಿನ ಏತ್ ಸೀಸನ್ ನಡೀತಲ್ಲ ಬಿಗ್ ಬಾಸ್, 120 ದಿನ ರೆಕಾರ್ಡ್ ಮಾಡ್ತು, 120 ದಿನ ಕಂಟಿನ್ಯೂ ಇದ್ದಾನೆ. ಆ 121ನೇ ದಿನದವರೆಗೂ ನನ್ನ ಮಗಳಿತ್ತು, ಅದರಲ್ಲೇ ನಿಮ್ ಗುಣಗಳು, ನನ್ನ ಮಗಳ ಗುಣಗಳು ಎಲ್ರಿಗೂ ಗೊತ್ತಿದೆ. ಅದ್ರಲ್ಲಿ ಏನ್ ನಡ್ಕೊಂಡಿದ್ದಾಳ ಅದೇ ನನ್ನ ಮಗಳು. ಇವಾಗ್ಲೂ ಅಷ್ಟೇ, ಕಲರ್ಸ್ ಕನ್ನಡ ಆಗ್ಲಿ ಬೇರೆ ಚಾನಲ್ ಆಗ್ಲಿ ವೈಷ್ಣವಿಲ ಎಲ್ಲೂ ಬಿಟ್ಕೊಡಲ್ಲ ಅವರು, ಎಲ್ಲರೂ ಇಷ್ಟಪಡಲ್ಲ. ಚಾನಲ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡೋರು, ನಾವು ಹೋದ್ರೆ ಅಂತೂ ಮಾತ್ರ ಚಾನಲ್ ಹೆಡ್ ಇದಾರಲ್ಲ ಪರಮೇಶ್ವರ್ ಗುಂಟ್ಕಲ್ಲು, ಬೇರೆಯವ್ರನ್ನ ಬೇಕಾದ್ರೆ ಬೇರೆ ತರ ಅವ್ರನ್ನ ಮಾತಾಡ್ಬೇಕು. ನಾನು ವೈಷ್ಣವಿ ಏನಾದ್ರೂ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೋದ್ರೆ ಅವ್ರ ಚೇಂಬರ್ಗೆ ನಮ್ಮನ್ನ ಕರೆಯೋದು, ಹೊರಗಿನವ್ರ ತರ ಅವ್ರು ಯಾವತ್ತು ಟ್ರೀಟ್ ಮಾಡಿಲ್ಲ. ನಾನು ಹೋಗೋಕ್ಕಿಲ್ಲ ಮುಂಚೆ, ನಾವು ಬರ್ತಾ ಇದೀವಿ ಅಂದ ತಕ್ಷಣ ಫೋನ್ ಕಾಲ್ ಹೋಗತ್ತಲ್ಲ, ವೇಟ್ ಮಾಡ್ತಿರ್ತಾರೆ ನಮ್ಗೆ. ಅದೇ ತರನ ಮರ್ಯಾದೆ ಅವ್ರು ಇದ್ದವರೆಗೂ ಪರಮೇಶ್ವರ್ ಗುಂಟ್ಕಲ್ ಅವರು ಹೀಗೆ ನಮ್ಗೆ ಟ್ರೀಟ್ ಮಾಡಿರೋದು, ಯಾವುದೇ ತರ ಕೆಟ್ಟದಾಗಿ ಅವರು ನಮ್ಮನ್ನ ನಡೆಸ್ಕೊಂಡಿಲ್ಲ, ನಡೆಸೋದು ಇಲ್ಲ.